ಇವತ್ತು ಅತಿರೇಕವಾಗಿ ಭ್ರಷ್ಟಾಚಾರ ನಮ್ಮ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ತಾಂಡವಾಡ್ತಾ ಇದೆ. ಹೌದು ಸರ್, ಈಗ ಜನರ ಜೊತೆಯಲ್ಲಿ ಬೆರೆತು ಕೆಲಸ ಮಾಡೋದು ಒಂದು ಸಂತೋಷವಾದಂತ ವಿಚಾರ. ಈ ಚುನಾವಣೆಯಲ್ಲಿ ನಾನು ಗೆಲ್ತೀನಿ ಅಂತ ಜನ ಹೇಳ್ತಾ ಇದ್ದಾರೆ. ಕೇಶವ ಮೂರ್ತಿ ಅವರು ಏಕಾಏಕಿ ಬಂದಂತ ಅಭ್ಯರ್ಥಿ ಅಲ್ಲ. ಇಡೀ ಕಾಂಗ್ರೆಸ್ ಗಾಳಿ ಈ ಕಡೆ ವ್ಯಾಪಿಸಿದೆ. ಸರ್ಕಾರ ಬರೋ ಟೈಮಲ್ಲಿ ನಮಗೊಂದು ಅವಕಾಶ ಕೊಡಬೇಕು ಅಂತ ಜನರಿಗೆ ಒಂದು ವಿಶ್ವಾಸ ಇದೆ. ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ವೀಕ್ಷಕರೇ, ಕಾಂಗ್ರೆಸ್ ನಲ್ಲಿ ಬಿ ಫಾರ್ಮ್ ಚಟುವಟಿಕೆ ಗರಿಗೆದರಿದೆ. ಈಗ ಮಹಾಲಕ್ಷ್ಮಿ ಲೇಔಟ್ ನ ಕಾಂಗ್ರೆಸ್ ಅಭ್ಯರ್ಥಿ ಕೇಶವ ಮೂರ್ತಿ ಅವರಿಗೆ ಬಿ ಫಾರ್ಮ್ ಸಿಕ್ಕಿದೆ. ತುಂಬಾ ಖುಷಿಯಾಗಿದೆ. ಮೊದಲನೇದಾಗಿ ಕಂಗ್ರಾಚುಲೇಷನ್ ಸರ್. ಒಳ್ಳೇದಾಗ್ಲಿ ಸರ್. ಹೇಗೆ ನಡೀತಾ ಇದೆ? ಎಷ್ಟು ಖುಷಿಯಾಗಿದೆ ಸರ್? ಬಹಳ ಸಂತೋಷ ಆಗಿದೆ. ಹೌದೌದು, ನನಗೆ ನಮ್ಮ ನಾಯಕರಾದ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷರಾಗಿದ್ದಾಗ ನನಗೆ ಇದೊಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಬದಲಾವಣೆ ಆಗಿದೆ. ಜನ ಕಾಂಗ್ರೆಸ್ ಕಡೆ ಒಲುವಿದೆ. ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡನ್ನು ಭಾಳ ಪ್ರೀತಿ ವಿಶ್ವಾಸದಿಂದ ತಗೋತಾ ಇದ್ದಾರೆ. ಮತ್ತು ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಹಿಂದೆ ಏನು ಒಂದೇ ಕಡೆ ತಾವುಗಳು ಮೀಡಿಯಾಗಳಲ್ಲಿ ಹೇಳ್ತಾ ಇದ್ರೆ ಅವೆಲ್ಲ ಈಗ ಇಲ್ಲ. ಅವ್ರಿಗೂ ನಮಗೂ ತೀವ್ರ ಪೈಪೋಟಿ ಇದೆ. ಈ ಚುನಾವಣೆಯಲ್ಲಿ ನಾನು ಗೆಲ್ತೀನಿ ಅಂತ ಜನ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ಸಲ್ಲಿ ತುಂಬ ಒಂದು ವಿಶ್ವಾಸ ಇಟ್ಬಿಟ್ಟು ನಾನು ಮೊದಲಿಂದ ಯುವ ಕಾಂಗ್ರೆಸ್ನಿಂದ, ವಿದ್ಯಾರ್ಥಿ ಕಾಂಗ್ರೆಸ್ನಿಂದ ಕೆಲಸ ಮಾಡಿ ಈ ಮಟ್ಟಕ್ಕೆ ಬಂದಿದ್ದೀನಿ ಅಂದರೆ ಒಬ್ಬ ಕಾರ್ಯಕರ್ತನಿಗೆ ಕೊಟ್ಟಂಥ ಒಂದು ಉಡುಗೊರೆ ಇದು. ಓಕೆ, ಮಹಾಲಕ್ಷ್ಮಿ ಲೇಔಟ್ ವಿಚಾರಕ್ಕೆ ಬರೋದಾದರೆ ಕರ್ನಾಟಕ ಟಿ ವಿ ಮಹಾಲಕ್ಷ್ಮಿ ಲೇಔಟಲ್ಲಿ ಕ್ಷೇತ್ರದಲ್ಲಿ ತುಂಬ ಜನರನ್ನು ಮಾತಾಡಿಸ್ತು. ಇಲ್ಲಿವರೆಗೂ ಬೇರೆ ಲೆಕ್ಕ, ಇನ್ಮೇಲೆ ಬೇರೆ ಲೆಕ್ಕ ಅಂತ. ಇಲ್ಲಿವರೆಗೂ ವ್ಯಕ್ತಿಯಾಗಿ ಮಹಾಲಕ್ಷ್ಮಿ ಲೇಔಟ್ ಜನ ಒಬ್ಬರನ್ನು ಗುರುತಿಸ್ತಿದ್ರು, ಗೋಪಾಲಯ್ಯ ಅವರನ್ನು. ಇದೀಗ ಈ ಬಾರಿ ಟಫ್ ಕಾಂಪಿಟೇಷನ್, ಯಾಕಂದರೆ ಜೆ ಡಿ ಎಸ್ಸಿಂದ ಡಾಕ್ಟರ್ ಪ್ರಸನ್ನ ಅವರ ಹೆಸರಿದೆ. ಆದರೆ ಕೇಶವ ಮೂರ್ತಿ ಅವರು ಏಕಾಏಕಿ ಬಂದಂಥ ಅಭ್ಯರ್ಥಿ ಅಲ್ಲ. ಕೇಶವ ಮೂರ್ತಿ ಅವರು ಕ್ಷೇತ್ರದಲ್ಲಿ ಕೆಲಸಗಳನ್ನ ಮಾಡಿದ್ದಾರೆ. ಕೇಶವ ಮೂರ್ತಿ ಅವರು ಎರಡು ಬಾರಿ ಕಾರ್ಪೊರೇಟರ್ ಆಗಿದ್ದವರು. ಜನರ ಜೊತೆಯಲ್ಲಿದ್ದುಕೊಂಡು ಮನೆ ಮನೆಗೆ ತಲುಪಿ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ಜನರ ಮನಸ್ಸನ್ನು ಗೆದ್ದಿದ್ದಾರೆ. ಅಧಿಕೃತವಾಗಿ ಎಲೆಕ್ಷನ್ ಗೆಲ್ಲಬೇಕಷ್ಟೆ. ಖಂಡಿತ, ಇದು ಚುನಾವಣೆ ಪ್ರಕ್ರಿಯೆ ಅದೇ ರೀತಿಯಲ್ಲಿ ನಡೆಯುತ್ತೆ. ಇವತ್ತು ಜನ ಒಬ್ಬ ಸರಳ ವ್ಯಕ್ತಿನ, ಕೈಗೆ ಸಿಗೋಂಥವ್ರನ್ನ, ಒಂದು ವಿಶ್ವಾಸದಲ್ಲಿ ಕಾಣುವಂಥ ಒಬ್ಬ ವ್ಯಕ್ತಿನ ಶಾಸಕರು ಮಾಡ್ಕೋಬೇಕು ಅಂತ ಜನರ ಒಂದು ವಿಶ್ವಾಸ ಕಾಣ್ತಾ ಇದೆ. ಈಗ ಯಾರು ಅಭಿವೃದ್ಧಿ ನೆಪದಲ್ಲಿ ಅತಿರೇಕವಾಗಿ ಮಾಡಿ ಕಾಮಗಾರಿಗಳನ್ನ, ಅನವಶ್ಯಕವಾಗಿರ್ತಕ್ಕಂಥ ಕಾಮಗಾರಿಗಳನ್ನೇ ಅಧಿಕವಾಗಿ ಮಾಡಿ ಇದರಿಂದ ಜನ ತುಂಬ ಬೇಸತ್ತಿದ್ದಾರೆ. ಜನರಿಗೆ ಅವಶ್ಯಕತೆ ಇರೋಂಥದ್ದನ್ನು ಮಾಡಬೇಕಾಗಿತ್ತು. ಇಷ್ಟು ಕೋಟ್ಯಾಂತರ ರೂಪಾಯಿ ಹಣನ ಇಲ್ಲಿ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಖರ್ಚು ಮಾಡ್ತಾರೆ ನೋಡಿದ್ರೆ, ವರ್ಷಕ್ಕೆ 3-4 ಬಾರಿ ಮಾಡಿ ಮಾಡಿ ಕೆಲಸಗಳನ್ನ ಜನ ಧೂಳು, ಇಡೀ ವಾತಾವರಣನ ಧೂಳುಮಯ ಮಾಡಿಬಿಟ್ಟಿದ್ದಾರೆ. ಇದು ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರ ಯಾವ ರಸ್ತೆಗೆ ಹೋದರೂ ಒಗೆದ್ಬಿಟ್ಟಿದ್ದಾರೆ. ಎಲ್ಲ ಕಡೆ ಕಾಮಗಾರಿಗಳನ್ನ ನಡೆದು ಅತಿರೇಕವಾಗಿ ಜನರಿಗೆ ಬೇಸತ್ತಿ ಇವತ್ತು ಒಂದು ಪ್ರಶಾಂತವಾದ ವಾತಾವರಣ ಇರಬೇಕು, ಒಂದು ನೆಮ್ಮದಿ ವಾತಾವರಣ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಣಬೇಕು ಅಂತ ಜನ ಹಂಬಲಿಸ್ತಾ ಇದ್ದಾರೆ ಸರ್. ಇಲ್ಲ, ಜನ ಕೂಡ ನಾವು ಗೆಳೋದಕ್ಕೆ ಸಾಕಷ್ಟು ಜನ ಹೇಳ್ತಿದ್ರು, ಅಗದಿರೋ ರೋಡ್ನೇ ಮತ್ತೆ ಆಗಿದ್ದಾರೆ, ರೆಡಿ ಮಾಡಿರೋ ಚರಂಡಿನೇ ಮತ್ತೆ ರೆಡಿ ಮಾಡ್ತಾರೆ. ಎಲ್ಲ ಕೇವಲ ಬಿ ಜೆ ಪಿಯ 40% ಕಮಿಷನ್, ಕೇವಲ ಕಾಂಟ್ರಾಕ್ಟರ್ಗಳು ಕೂಡ ಕಮಿಷನ್ಗೆ ಬಿದ್ದಿದ್ದಾರೆ ಅನ್ನೋ ಲೆಕ್ಕಾಚಾರ. ಜೊತೆಗೆ ಒಂದಷ್ಟು ಬದಲಾವಣೆಯನ್ನು ಬಯಸಬೇಕು ಅನ್ನೋ ಕೂಗು ಕೇವಲ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ಇದೆ. ಕಾಂಗ್ರೆಸ್ ಬರಬೇಕು ಅನ್ನೋ ವೇವ್ ಇದೆ. ಅದು ಎಷ್ಟೋ ಮಟ್ಟಿಗೆ ನಿಮಗೆ ಪ್ಲಸ್ ಆಗುತ್ತೆ ಕೇಶವಮೂರ್ತಿ ಅವರು? ಸರ್, ಇವತ್ತು ವೀರೇಂದ್ರ ಪಾಟೀಲ್ ಇದ್ದಾಗ ಬಹುಶಃ 158-160 ಸೀಟುಗಳನ್ನ 1989-90 ಕರ್ನಾಟಕದಲ್ಲಿ ಗಾಳಿ ಬೀಸಿತ್ತು. ಅದೇ ಗಾಳಿ ಇವತ್ತು ನಮಗೆ 150 ಸೀಟನ್ನು ಇನ್ನೂ ಹೆಚ್ಚಿಗೆ ಬರೋಂಥ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಇವತ್ತು ಈ ಕರ್ನಾಟಕದಂಥದ್ದ ಕಾಂಗ್ರೆಸ್ ಗಾಳಿ ಇದೆ. ಇವತ್ತು ರಾಜ್ಯ ಸರ್ಕಾರದಲ್ಲಿ ಇಡೀ ಮುಂದಿನ ಕಾಂಗ್ರೆಸ್ ಗೌರ್ಮೆಂಟ್ ಬರಬೇಕಂತ ಇಡೀ ರಾಜ್ಯದಲ್ಲಿ ಜನತೆ ಇಷ್ಟಪಡ್ತಾ ಇರೋಗ ಮಹಾಲಕ್ಷ್ಮಿ ಲೇಔಟ್ ಸಹ ಅದಕ್ಕೆ ಹೊರತಿಲ್ಲ. ಇಡೀ ಕಾಂಗ್ರೆಸ್ ಗಾಳಿ ಈ ಕಡೆ ವ್ಯಾಪಿಸಿದೆ. ಸರ್ಕಾರ ಬರೋ ಟೈಮಲ್ಲಿ ನಮಗೊಂದು ಅವಕಾಶ ಕೊಡಬೇಕು ಅಂತ ಜನರಿಗೆ ಒಂದು ವಿಶ್ವಾಸ ಇದೆ. ಬದಲಾಗಿ 3 ಬಾರಿ ಆಗಿರ್ತಕ್ಕಂಥವ್ರಿಗೆ ಒಂದು ಬಾರಿ ಅವಕಾಶ, 3 ಬಾರಿ ಸಾಕು. ಇನ್ನೊಬ್ರಿಗೆ, ಹೊಸಬರಿಗೆ ಅವಕಾಶ ಕೊಡೋಣ. ಜನರ ಜೊತೆಯಲ್ಲಿ ಬೆರೆಯೋಂಥವ್ರಿಗೆ, ಒಂದು ಸಮಾಜದಲ್ಲಿ ಒಂದು ಸಮಾಜದ ಬಗ್ಗೆ ಕಳಕಳಿ ಇರ್ತಕ್ಕಂಥ ವ್ಯಕ್ತಿ ಕೊಡಬೇಕು ಅನ್ನೋ ಒಂದು ಹಂಬಲ ಇಡೀ ಕ್ಷೇತ್ರದಾದ್ಯಂತ ಕಾಣ್ತಾ ಇದೆ ಸರ್. ಮತ್ತೊಂದು ಕೊನೆಯದಾಗಿ, ಕೊನೆ ಪ್ರಶ್ನೆ, ಮತ್ತೊಂದು ಕಡೆ ಇಡೀ ರಾಜ್ಯದ ವಿಚಾರಕ್ಕೆ ಬರೋದಾದರೆ, ಎಸ್ಪೆಷಲಿ ಮಹಾಲಕ್ಷ್ಮಿ ಲೇಔಟ್ ವಿಚಾರಕ್ಕೆ ಬರೋದಾದರೆ, ಒಂದು ಕಡೆ ಬಿ ಜೆ ಪಿಯ ವಿರುದ್ಧ ಇರುವಂಥ ಆರೋಪಗಳು ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತೆ ಒಟ್ಟಾರೆಯಾಗಿ. ಆದರೆ ಮಹಾಲಕ್ಷ್ಮಿ ಲೇಔಟ್ ವಿಚಾರಕ್ಕೆ ಬರೋದಾದರೆ, ಕಾರ್ಪೊರೇಟರ್ ಆಗಿ ಕೇಶವ ಮೂರ್ತಿ ಅವರು ಮಾಡಿರುವಂಥ ಕೆಲಸಗಳು, ಅವರೆಲ್ಲೂ ಕಾರಲ್ಲಿ ಕೂತ್ಕೊಂಡು ರಾಜಕೀಯ ಮಾಡಿಲ್ಲ,
ಆಫೀಸಲ್ಲಿ ಕುತ್ಕೊಂಡು ರಾಜಕೀಯ ಮಾಡಿಲ್ಲ, ಬರೀ ಫೋನಲ್ಲಿ ರಾಜಕೀಯ ಮಾಡಲಿಲ್ಲ, ಜನರ ಜೊತೆ ನಿಂತು ಕೆಲಸ ಮಾಡಿದ್ದಾರೆ. ಸಾಕಷ್ಟು ಜನ ಸಾಮಾನ್ಯರು ಹೇಳಿರುವಂಥ ವಿಚಾರ ಇದು. ಇದು ಎಷ್ಟರ ಮಟ್ಟಿಗೆ ಪ್ಲಸ್ ಆಗುತ್ತೆ ಅಂತೀರಿ? ಹೌದು ಸರ್, ಈಗ ಜನರ ಜೊತೆಯಲ್ಲಿ ಬೆರೆತು ಕೆಲಸ ಮಾಡೋದು ಒಂದು ಸಂತೋಷವಾದಂಥ ವಿಚಾರ. ಅದು ಒಂದು ಡಿಫ್ರೆಂಟಾಗಿರುತ್ತೆ, ಯಾಕಂದರೆ ಜನರ ಜೊತೆಯಲ್ಲೇ ಓಡಾಡಿಕೊಂಡು ರಸ್ತೆಗಳಲ್ಲಿ ಆ ಪಾರ್ಕ್ಗಳಲ್ಲಿ ಅಲ್ಲಿ ಕೆಲಸಗಳು ಮಾಡಿಕೊಟ್ಟು ಅವರ ಪ್ರತಿನಿತ್ಯ ಅವ್ರನ್ನ ಭೇಟಿ ಮಾಡಿ ಅವರಿರ್ತಕ್ಕಂಥ ಸ್ಥಳದಲ್ಲಿ ನಾವು ಕೆಲಸ ಮಾಡಿದಾಗ ಅದು ನಿಜಕ್ಕೂ ಅದು ಹೆಚ್ಚಿನ ರೀತಿ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಅವ್ರಿಗೆ. ನಮ್ಮದೇ ಆದ ಒಂದು ಹೈಟೆಕ್ ಆಫೀಸ್ಗಳು ಮಾಡ್ಕೊಳ್ಳೋದು, ಸುತ್ತು ನಮ್ಮ ಬಂಟ್ರನ್ನ ಅಂದರೆ ಯಾರು ಸಂದಲ್ಲಿರ್ತಾರೆ ಸುತ್ತು ಅವ್ರ ಬಂಟ್ರನ್ನೇ ಸೇರಿಸ್ಕೊಳ್ಳೋದು, ಸರ್ಕಾರದ ಕಾಮಗಾರಿಗಳಲ್ಲಿ ಟೆಂಡ್ರ್ಗಳ ಪಾರದರ್ಶಕನ ಬಿಟ್ಬಿಟ್ಟು ಇದುವರೆಗೂ ಯಾವುದನ್ನ ನೋಡಿ ಬಿಲೋ ಆಗಿರತಕ್ಕಂಥ ಕೆಲಸಗಳೇ ಇಲ್ಲ. ಟೆಂಡ್ರ್ ಅಂತಂದರೆ ಕಾಂಪಿಟೇಷನ್ ಆಗಬೇಕು, ಬಿಲೋ ಆಗಬೇಕು, ಅಲ್ಲೆಲ್ಲ ಯವೋ ಮಾಡ್ಕೋತಾ ಇದ್ದಾರೆ. ಕೋಟ್ಯಾಂತರ ರೂಪಾಯಿ ಒಂದು ಸೀಮಿತವಾದ ಒಂದು ಕಂಪ್ನಿಗಳಿಗೆ ಅಲ್ಲಿ ಟೆಂಡರ್ ಆಗ್ತಾ ಇದೆ. ಇಂಥ ವ್ಯವಸ್ಥೆಗಳನ್ನ ನೋಡಿ ಜನ ಬೇಸತ್ತಿದ್ದಾರೆ. ಸುತ್ತು ಅವರು ಇರ್ತಕ್ಕಂಥ ಬಂಟ್ರಿಗೆ ಆ ಕೆಲಸಗಳನ್ನ ಕೊಟ್ಟು ಅವ್ರ ಹಿಂಬಾಲಕರಿಗೆ ಕೊಟ್ಟು ಆ ಕೆಲಸಗಳನ್ನ ಈಗ ಅಧಿಕಾರಿಗಳು ಯಾವ ರೀತಿ ತಗೊಳಕ್ಕೆ ಸಾಧ್ಯ? ಇವತ್ತು ಎಲ್ಲ ಆಫೀಸರ್ಸ್ಗಳು ಎಮ್ ಎಲ್ ಎ ಹಿಂದೆ ಮಿನಿಸ್ಟರ್ ಹಿಂದೆ ಇರೋಂಥವ್ರ ಹತ್ರ ಕೆಲಸ ಕೊಟ್ಬಿಟ್ಟು ಪಾರದರ್ಶಕವಾಗಿ ಕೆಲಸ ತಗೊಳಕ್ಕಾಗಲ್ಲ. ಅಲ್ಲಿ ಅಕ್ರಮ ನಡೀತಾ ಇದೆ, ಕೆಲಸಗಳೇ ನಡೀತಾ ಇಲ್ಲ, ಅಲ್ಲಿ ಕೇಳೋರೇ ಇಲ್ದಂಗೆ ಆಗ್ಬಿಟ್ಟು ಇವತ್ತು ಅತಿರೇಕವಾಗಿ ಭ್ರಷ್ಟಾಚಾರ ನಮ್ಮ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ತಾಂಡವಾಡ್ತಾ ಇದೆ. ಇದಕ್ಕೊಂದು ಕೊನೆ ಕಾಣಬೇಕು. ಇಲ್ಲೊಂದು ನೆಮ್ಮದಿ ವಾತಾವರಣ ಬರಬೇಕು. ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದಲ್ಲಿ ಒಂದು ಸ್ವತಂತ್ರವಾಗಿ ಫ್ರೀಯಾಗಿ ಕಾನೂನು ಸುವ್ಯವಸ್ಥೆ ಒಂದು ಸುವ್ಯವಸ್ಥೆಯಲ್ಲಿ ಶಾಂತಿ ರೀತಿಯಿಂದ ಇರಬೇಕು ಅಂತೇಳಿ ಜನ ಬಯಸ್ತಾ ಇದ್ದಾರೆ. ಇದಕ್ಕೆ ನಮಗೆ ಕಾಂಗ್ರೆಸ್ ಕೊನೆಯದಾಗಿ ನಿಮ್ಮ ಕ್ಷೇತ್ರದ ಮತದಾರರಿಗೆ ಏನು ಕೇಳ್ತೀರಾ ಸರ್? ಕೊನೆಯದಾಗಿ ದಯವಿಟ್ಟು ತಮ್ಮಲ್ಲಿ ಮನವಿ ಮಾಡ್ಕೋತೀನಿ, ತಮ್ಮಲ್ಲಿ ಕೈ ಮುಗಿದು ಕೇಳ್ಕೋತೀನಿ. ಈ ಬಾರಿ ಒಂದು ಬದಲಾವಣೆ ಮಾಡಿ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರುವಾಗ ಇವತ್ತು ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾದ ನನ್ನನ್ನು ಆಶೀರ್ವಾದ ಮಾಡಿ ಕಳಿಸಿ ದಯವಿಟ್ಟು ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭೆ ಮಹಾಲಕ್ಷ್ಮಿ ಲೇಔಟಿಂದ ವಿಧಾನಸಭೆಗೆ ನನ್ನನ್ನು ಕಳಿಸೋ ಮುಖಾಂತರ ನನಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ಈ ನಿಮ್ಮ ಕರ್ನಾಟಕ ಟಿವಿ ಮುಖಾಂತರ ಜನರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.